ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಎಗ್ ಬಿರಿಯಾನಿ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ನೋಡೋಣ. ಇದು ಒಳ್ಳೆ ರೆಸಿಪಿ. ಲಂಚ್ ಟೈಮ್ಗಂತೂ ನಾವು ಈ ಥರ ರೆಸಿಪಿ ಮಾಡ್ಕೊಂಡು ತಿಂದರೆ ಸೈಡ್ ಡಿಶ್ಗೆ ಎಗ್ ಸಿಗುತ್ತೆ, ಬಿರಿಯಾನಿ ಸಿಗುತ್ತೆ, ಎಲ್ಲ ಹೊಟ್ಟೆ ತುಂಬ ಚೆನ್ನಾಗಿ ತಿಂತೀವಿ. ಇದು ತುಂಬ ಟೇಸ್ಟಿಯಾಗಿರುತ್ತಲ್ಲ, ಬನ್ನಿ ಹೆಂಗೆ ಮಾಡೋದಂತೇಳ್ಬಿಟ್ಟು ನೋಡೋಣ. ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಫಸ್ಟು ಒಂದು ಪ್ಯಾನ್ ತಗೊಂಡು ಆ ಪ್ಯಾನ್ಗೆ 2 ಟೇಬಲ್ ಸ್ಪೂನು ಆಯಿಲ್ ಹಾಕಿ ಅದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿ 1 ಕಪ್ ಹಾಕ್ಕೊಂಡು ಅದನ್ನು ಬ್ರೌನ್ ಆನಿಯನ್ಸಾಗಿ ನಾವು ರೆಡಿ ಮಾಡ್ಕೋಬೇಕು. ಅಂದರೆ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಆಗಿದೆಯಲ್ಲ, ಇದನ್ನು ಒಂದು ಸೈಡ್ಗೆ ಇಟ್ಕೊಂಡು ಈಗ ಅದೇ ಪ್ಯಾನ್ಗೆ 1/2 ಟೀಸ್ಪೂನು ಅರಿಶಿನ, 1/2 ಟೀಸ್ಪೂನು ರೆಡ್ ಚಿಲ್ಲಿ ಪೌಡರು, ರುಚಿಗೆ ಉಪ್ಪು ಹಾಕಿ ಒಂಚೂರು ಎಲ್ಲ ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಬಾಯಿಲ್ಡ್ ಎಗ್, ಇದು ಬೇಯಿಸಿರೋ ಎಗ್ನ ಈ ಥರ 4 ಕಡೆನೂ ನಾವು ಚಾಕ್ ತೊಗೊಂಡು ಈ ಥರ ಲೈಟಾಗಿ ಕಟ್ ಮಾಡಬೇಕು. ನಾವು ಎಷ್ಟು ಎಗ್ ತೊಗೊತೀವೋ ಅಷ್ಟು ಎಗ್ನ ಇದೇ ಥರ ಮಾಡ್ಕೋಬೇಕು. ನಾನು 4 ತೊಗೊಂಡಿದ್ದೀನಿ. ನೋಡಿ ಎಲ್ಲ ಎಗ್ಗನ್ನು ಈ ಥರ ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಅದು 2-3 ನಿಮಿಷ ರೋಸ್ಟ್ ಮಾಡ್ಕೋಬೇಕು ಎಗ್ಗನ್ನು. ನೋಡಿ ಈ ಥರ ರೋಸ್ಟ್ ಆದಮೇಲೆ ಇದನ್ನು ಒಂದು ಸೈಡ್ಗೆ ಇಟ್ಕೋಬೇಕು. ಒಂದು ಪ್ರೆಷರ್ ಕುಕ್ಕರ್ ತೊಗೊಂಡು ಪ್ರೆಷರ್ ಕುಕ್ಕರ್ಗೆ 2 ಟೇಬಲ್ಸ್ಪೂನು ತುಪ್ಪ ಹಾಕಿ ಅದಕ್ಕೆ 2 ಬಿರಿಯಾನಿ ಎಲೆ, 1 ಇಂಚು ಚಕ್ಕೆ, 1 ಮರಾಠಿ ಹೂವು, 8-10 ಲವಂಗ, ಮರಾಠಿ ಮೊಗ್ಗು 3, ಯಾಲಚ್ಚಿ 2, ಸೋಂಪು 1 ಟೀಸ್ಪೂನು ಹಾಕಿ ಎಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಫ್ರೈ ಆದಮೇಲೆ ಇದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿ 1 ಕಪ್ ಅಷ್ಟು ಹಾಕಬೇಕು. ಹಾಕಿ ಇದನ್ನೊಂಚೂರು ಫ್ರೈ ಮಾಡ್ಕೋಬೇಕೀಗ. 4 ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು ಹಾಕಿ 1 ಟೀಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಹಾಕಿ ಒಂಚೂರು ಫ್ರೈ ಮಾಡಿಕೊಂಡು ನೋಡಿ ಈಗ ಇದಕ್ಕೆ ಕಟ್ ಮಾಡಿರೋಂಥ ಟೊಮೊಟೊ 1 ಕಪ್ ಅಷ್ಟು ಹಾಕಬೇಕು. ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅದು ಸ್ವಲ್ಪ ಸಾಫ್ಟ್ ಆಗಬೇಕು ಟೊಮೊಟೊ ಎಲ್ಲ. ಈಗ ಅದಕ್ಕೆ ನಾವು ಅಷ್ಟೊತ್ತಿಗೆ ಅದು ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಕರ್ಡ್ಗೆ 1 ಬೌಲಲ್ಲಿ 200 ml ಅಷ್ಟು ಕರ್ಡ್ ತೊಗೊಂಡು ಮೊಸರು ತೊಗೊಂಡು ಅದಕ್ಕೆ ಗಟ್ಟಿ ಮೊಸರು ಬೇಕು. 1 ಟೀಸ್ಪೂನು ಅರಿಶಿನ, 1.5 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು, ಧನಿಯಾ ಪುಡಿ 1 ಟೇಬಲ್ಸ್ಪೂನು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಆಗಿದೆಯಲ್ಲ, ಈಗ ಇದನ್ನು ಫ್ರೈ ಮಾಡಿದ್ದೀವಲ್ವ ಟೊಮೆಟೊ ಇದೆಲ್ಲನೂ, ಇದ್ರ ಜೊತೆಗೆ ಅದು ಮಿಕ್ಸ್ ಮಾಡಬೇಕೀಗ. ನೋಡಿ ಎಲ್ಲ ಆಗಿದೆಯಲ್ಲ, ಇದನ್ನು 1-2 ನಿಮಿಷ ನಾವು ಫ್ರೈ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಬಿರಿಯಾನಿ ಒಳ್ಳೆ ಫ್ಲೇವರ್ ಬರುತ್ತೆ. ನೋಡಿ ಈಗ ಆದಮೇಲೆ ಬಾಸ್ಮತಿ ರೈಸು ನಾನು 1/2 ಗಂಟೆ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಬಾಸ್ಮತಿ ಅಕ್ಕಿ ನಾನು 1/2 ಕೆಜಿಯಷ್ಟು ತೊಗೊಂಡು ಹಾಕ್ತಾಯಿದ್ದೀನಿ. ಈಗ ನೋಡಿ ಎಲ್ಲ ನಿಧಾನಕ್ಕೆ ನಾವು ಮಿಕ್ಸ್ ಮಾಡಬೇಕು, ಅದು ಸೋಕ್ ಆಗಿದೆಯಲ್ಲ ಬೇಗ ಮುರಿಬಾರ್ದು ಅಂತೇಳ್ಬಿಟ್ಟು ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಅದನ್ನು 1-2 ನಿಮಿಷ ನಾವು ಹಂಗೆ ಬಾಯ್ಲ್ ಆಗೋ ಫ್ರೈ ಆಗೋಗಿ ಬಿಡಬೇಕು. ಈಗ ಅದಕ್ಕೆ 1/2 ಲೀಟ್ರಷ್ಟು ನೀರು ಹಾಕ್ಕೊಂಡು ಈಗ ಕಟ್ ಮಾಡಿರೋಂಥ ಕೊತ್ತಂಬರಿ ಒಂದು ಸ್ವಲ್ಪ, ಪುದೀನ ಒಂದು ಸ್ವಲ್ಪ, ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು ನಾವು. ಹಾಕಿ ಎಲ್ಲ ಮಿಕ್ಸ್ ಮಾಡಾದಮೇಲೆ ನಾವು ರೋಸ್ಟ್ ಮಾಡಿಕೊಂಡಿರೋ ಎಗ್ನ ಈಗ ಹಾಕಿ ಬ್ರೌನ್ ಆನಿಯನ್ಸ್ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಬ್ರೌನ್ ಆನಿಯನ್ಸು ಮೇಲೆ ಈ ಥರ ಸ್ಪ್ರಿಂಕಲ್ ಮಾಡಬೇಕು. ಈಗ ಲಿಡ್ ಕ್ಲೋಸ್ ಮಾಡಿ 1 ವಿಷಿಲ್ ಬಂದಾದಮೇಲೆ ಅದನ್ನು 5-10 ನಿಮಿಷ ಲೋ ಫ್ಲೇಮಲ್ಲಿ ಇಡಬೇಕು. ಈಗ ಆಗಿದೆಯಲ್ಲ,
ನಾನು ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ, ಒಳ್ಳೆ ಅರೋಮ ಬರ್ತಾ ಇದೆ, ಒಳ್ಳೆ ಟೇಸ್ಟಿಯಾಗಿ ಕಾಣಿಸ್ತಾ ಇದೆ. ಇದಂತೂ ನನಗೆ ತಿಂದರೆ ಅಂತೂ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಈಗ ರೆಡಿಯಾಗಿದೆ. ನಾನು ಸರ್ವಿಂಗ್ ಬೌಲ್ ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೆಂಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ಸ್ ಬರೀರಿ.